ಕೊಲ್ಲಾಪುರದಿಂದ ಪ್ರವಾಸಿ ಭೋಗ ನಂದೀಶ್ವರ ನಂದಿಗೆ ಭಾರತ ರತ್ನ ವಿಶ್ವೇಶ್ವರಯ್ಯ ತವರಿಗೆ ಹೋಗಲು ರಸ್ತೆ ಇದೆ ನೋಡಿ ಹೇಗಿದೆ. ಕಂದವಾರ ನಗರಸಭೆ 14ನೇ ವಾರ್ಡು ಕೂಡ ನಗರಸಭೆ ಅಧಿಕಾರಿ ಕಂಡಿದ್ದು ಕುರುಡರಂತೆ ವರ್ತಿಸುತ್ತಿದ್ದಾರೆ. ಹಾಳಾದ ರಸ್ತೆಗಳು. ಚಿಕ್ಕಬಳ್ಳಾಪುರ ನಗರಕ್ಕೆ 14ನೇ ವಾರ್ಡ್ ಒಂದು ರೀತಿ ಕೋಸ್ಟಲ್ ಏರಿಯಾ ಇದ್ದ ಹಾಗೆ. ಕಂದವಾರ ಊರು ರಸ್ತೆ ಹೇಗಿದ್ರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಾಗಿದೆ. ಮೂರು ದಿನದಿಂದ ಬೀಳುತ್ತಿರುವ ಮಳೆಗೆ ಇಡೀ ರಸ್ತೆ ಕೆಸರು ಗದ್ದೆಯಾಗಿ ಮಾರ್ಪಟ್ಟಿದೆ. ದ್ವಿಚಕ್ರ ವಾಹನ ಸವಾರರು ಬಸ್ ಆಟೋ ಡ್ರೈವರ್ಗಳಂತೂ ಜೀವ ಕೈಲಿಡಿದು ಡ್ರೈವಿಂಗ್ ಮಾಡಬೇಕಾಗಿದೆ. ಏನು ಅವ್ಯವಸ್ಥೆ ಆಗಿದೆ ರಸ್ತೆಗಳಿಗೆ ಅಂದರೆ ಮಳೆ ಬಂತು ಅಂದರೆ ಪ್ರತಿಯೊಬ್ಬರಿಗೂ ತೊಂದರೆ ಆಗ್ತಾಯಿದೆ. ಆ ನಗರಸಭೆಯವರು ನಿದ್ದೆ ಮಾಡ್ತಾಯಿದ್ದಾರೋ ಎಚ್ಚೆತ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ. ಇದು ಸುಮಾರು ಒಂದು 4-5 ವರ್ಷದಿಂದ ಇದೇ ಥರ ಇದೆ. ಹಳ್ಳ ಬಿದ್ದಿದೆ, ಮಳೆ ಬಂದರೆ ಈ ವ್ಯವಸ್ಥೆಗೆ ಮಳೆ ಬಂದಾಗ ತಾನ ಈ ಸಣ್ಣ ಮಕ್ಕಳು ಎಲ್ಲ ಗಾಡಿಯಲ್ಲಿ ಓಡಾಡ್ತಾ ಇದ್ದಾಗ ಇಲ್ಲ ದೊಡ್ಡ ಮಕ್ಕಳು ಮಳೆ ಬಂದಾಗ ಅಂತೂ ಗುಣಿಯೊಳಗೆ ನೀರು ಹಳ್ಳ ಮಿಂಗಿಸಿ ಅಲ್ಲೇ ಬಿದ್ದೋಗಿರೋದು ನಾನು ಕಣ್ಣಾರ ನೋಡಿದ್ದೀನಿ. ಇದನ್ನು ಆದಷ್ಟು ನಗರಸಭೆಯವರು ಎತ್ತೆಚ್ಕೊಂಡು ಇದನ್ನ ರೆಡಿ ಮಾಡಬೇಕು, ಇಲ್ಲ ಚಾಪೆ ಹಾಕಬೇಕು, ಇಲ್ಲ ಹೊಸ ಕಾಮಗಾರಿ ಮಾಡಬೇಕು. ಈ ಎಲ್ಲರೂ ಇದಕ್ಕೆ ಏನೋ ಕಂದಾಯ ಇಲಾಖೆಗೆ ಇವ್ರಿಗೆಲ್ಲರಿಗೂ ಅಮೌಂಟು ತಿಂಗಳ ಕಟ್ತಾ ಇರ್ತಾರೆ. ನಮಗೆ ಪ್ರಜಾಪ್ರಭುತ್ವದಲ್ಲಿ ಈ ಥರ ರಸ್ತೆಗಳು ಕೊಡ್ತಾ ಇದ್ದಾರೆ. ಮುಂದೆ ಅದು ಗಮನ ಇಟ್ಟು ಈ ರಸ್ತೆಗಳನ್ನ ಸರಿ ಮಾಡಬೇಕು. ವಿಶ್ವ ಪ್ರಸಿದ್ಧ ನಂದಿ ಬೆಟ್ಟ, ಭಾರತ ರತ್ನ ವಿಶ್ವೇಶ್ವರಯ್ಯ ತವರು, ಮುದ್ದೇನಹಳ್ಳಿಗೂ ಹೋಗಬೇಕು. ಈ ಎರಡು ಸ್ಥಳಗಳಿಗೆ ವಿದೇಶಿ ಪ್ರವಾಸಿಗರು ಬರುತ್ತಾರೆ. ಅವರೇನಾದರೂ ಈ ರಸ್ತೆಯಲ್ಲಿ ಪ್ರಯಾಣಿಸಿದ್ರೆ ಇಂಡಿಯಾ ಇಷ್ಟೊಂದು ಅಭಿವೃದ್ಧಿ ಆಗಿದೆಯಾ ಅನ್ನುವಂತಾಗಿದೆ. ನಗರಸಭೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇದೇ ರಸ್ತೆಯಲ್ಲಿ ಅದೆಷ್ಟೋ ಬಾರಿ ಓಡಾಡಿದ್ದಾರೆ. ಕಂದವಾರ ಕೆರೆ ಮೊರವೆನ ಪ್ರವಾಸಿ ತಾಣ ಮಾಡ್ತೀವಿ ಅಂತ ಹೇಳ್ತಾರೆ. ಇದನ್ನೆಲ್ಲ ಮಾಡೋದ್ರಲ್ಲಿ ಮೊದಲು ರಸ್ತೆ ಸರಿಪಡಿಸಿ ಅಟ್ ಲೀಸ್ಟ್ ಪ್ಯಾಚ್ ವರ್ಕ್ ಆದರೂ ಮಾಡಿ ಅಂತ ಸಾರ್ವಜನಿಕರು ನಗರಸಭೆಗೆ ಶಾಪ ಹಾಕುವಂತಾಗಿದೆ. ಡಿ ದೇವರಾಜ್, ಪ್ರಗತಿ ಟಿವಿ, ಚಿಕ್ಕಬಳ್ಳಾಪುರ. ತಾಜಾ ಸುದ್ದಿಗಳಿಗಾಗಿ ಪ್ರಗತಿ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರಗತಿ ಟಿವಿ, ನಿಮ್ಮಿಂದ ನಿಮಗಾಗಿ.